ನಾವು ಇನ್ನರ್ ವೀಲ್ ಕ್ಲಬ್ ಆಫ್ ಸಂಕಲ್ಪ ತುರುವೇಕೆರೆಯಿಂದ ಬಂದಿದ್ದೀವಿ. ನಿಮ್ಮನ್ನೆಲ್ಲ ನೋಡಿ, ನಿಮ್ಮನ್ನ ಮಾತಾಡಿಸ್ಕೊಂಡು ನಮ್ಮ ಪ್ರೀತಿಯನ್ನು ಹಂಚಿ ಹೋಗ್ಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಈಗ ನಮ್ಮ ಅಧ್ಯಕ್ಷರು ಒಂದು ಏನ್ ನಾವು ತಂದಿರತಕ್ಕಂಥ ಸಾಮಗ್ರಿಗಳನ್ನು ವಿತರಿಸುವುದರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೇವೆ. ಬಹಳ ಖುಷಿಯಾಗುತ್ತೆ. ಇವತ್ತು ಇಲ್ಲಿ ಸಾಕಷ್ಟು ಜನ ತಾಯಿಯಂದ್ರು ಬಂದಿದ್ದಾರೆ, ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಸಾಕಷ್ಟು ಸಪೋರ್ಟ್ ಆಶೀರ್ವಾದ ಬೇಕಾಗಿದೆ ಕರ್ನಾಟಕದಿಂದ. ಹಾಗಾಗಿ ಇನ್ನರ್ ವೇಲ್ ಕ್ಲಬ್ ಆಫ್ ತುವೇಕೆರೆ ಅಲ್ಲಿಂದ ಬಂದಿರೋದು ಬಹಳ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿಯನ್ನ ಕಳಿಸ್ಲಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ. ಅಷ್ಟು ದೂರದಿಂದ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಬೇಕು. ಈಗ ಒಂದೂವರೆ ವರ್ಷ ಏನಾಯ್ತು ಇಲ್ಲಿ ಬಂದು, ಅವತ್ತೇ ನಾನು ಅನ್ಕೊಂಡು ಹೋಗಿದ್ದೆ ವರ್ಷ ವರ್ಷ ಬರ್ಬೇಕು ಅಂತ. ಸ್ವಲ್ಪ ಲೇಟ್ ಆಯ್ತು, ವರ್ಷ ವರ್ಷ ನಾನು ಮಿಸ್ ಮಾಡ್ದಂಗೆ ಇಲ್ಲಿ ಬಂದೋಗ್ಬೇಕು ಅಂತ ನಾನು ಕೇಳ್ತಿದ್ದೆ. ಎಲ್ಲರೂ ಬರ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಹೇಗಿದೆ ನಮ್ಮ ಆಶ್ರಮ? ಚೆನ್ನಾಗಿದೆ. ಈಗ ನನ್ಗೊಂದು ಪ್ರಶ್ನೆ ಇದೆ. ತುರುವೇಕೆರೆ ಇಲ್ಲಿಂದ ಒಂದು 150 ಕಿಲೋಮೀಟರ್ ಆಗುತ್ತೆ, 150 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲೇ ನಿಯರೆಸ್ಟ್ ಸಾಕಷ್ಟು ಆಶ್ರಮಗಳು ಇದೆ. ಆದ್ರೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂತ ತಮ್ಗೆ ಯಾಕೆ ಅನಿಸ್ತದೆ? ಸರ್, ಅದೇ ನೀವು ಸೈಟಿಂದ ಇದಕ್ಕೆ ಇದು ಮಾಡಿದ್ರಲ್ಲ, ಅವಾಗ ಅಮೌಂಟ್ ಕೊಡಕ್ಕೆ ಅಂತ ನಾನೊಬ್ಳೆ ಬಂದೆ. ಅವತ್ತು ನಾನು ಇಲ್ಲಿರೋ ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ವರ್ಷ ವರ್ಷ ಇಲ್ಲಿ ಬಂದೇ ಬರಬೇಕು, ಸ್ವಲ್ಪ ನಮ್ಮ ಕೈಲಾಗಿ ಸಹಾಯ ಮಾಡಬೇಕು ಅಂತ ನಾನು ಅವತ್ತೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಹಂಗಾಗಿ ನಾನು ಸ್ವಲ್ಪ ಲೈಫ್ ಲಾಂಗ್ ಎಷ್ಟಾಗಲಿ ನನ್ನ ಕೈಲಾಗಿದ್ದು ನಾನು ಇಲ್ಲಿ ಬಂದು ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಇಲ್ಲ, ಈ ತರದ ಆಶ್ರಮ ನಾನೆಲ್ಲೂ ನೋಡಿಲ್ಲ. ಅಂದ್ರೆ ನನ್ಗಂತೂ ಇದನ್ನ ಯಾವ ತರ ಮೇಂಟೈನ್ ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ದೊಡ್ಡದೊಂದು ಸೇವೆಗೆ ನಮ್ಮ ಸಂಕಲ್ಪದ ವತಿಯಿಂದ ಒಂದು ಹಳಿಲು ಸೇವೆ. ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಪ್ರತಿ ವರ್ಷ ನಮ್ಮ ಸಂಕಲ್ಪದ ಕಡೆಯಿಂದ ಈ ಒಂದು ಮಾತಾಪಿತೃ ಸಮಾನರಾದಂತ ದೇವರ ಮಕ್ಕಳಿಗೆ ನಮ್ಮ ಒಂದು ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು. ಖಂಡಿತ. ಇಲ್ಲಿ ನಾವು ನಿಮ್ದು ಯೂಟ್ಯೂಬ್ ನೋಡಿದಾಗ ನಿಮ್ಮೊಂದು ಅಜ್ಜಿ ಜೊತೆ ಇರ್ತಿದ್ರಿ. ಆ ಅಜ್ಜಿ ಇಲ್ಲ, ನಾವು ಆ ಅಜ್ಜಿ ಜೊತೆ ಇದ್ದಾಗ ಯೂಟ್ಯೂಬ್ ಅಲ್ಲಿ ನೋಡ್ತಾ ನೋಡ್ತಾ ಅಜ್ಜಿಗೆ ಒಂದು ಫ್ಯಾನ್ ಆಗ್ಬಿಟ್ಟಿದ್ವಿ ನಾವು. ನಮಗೆ ಅದನ್ನ ಇದನ್ ಕಳಿಸ್ದಾಗ, ಲಿಂಕ್ ಕಳಿಸ್ದಾಗ, ನಿಮ್ಮ ನೀವು ಏನೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ದೀರಾ ಇದನ್ನ ತಗೋಬೇಕು ಅನ್ನೋದ, ನಮ್ಗೆ ಇನ್ನೇನು ಕಾಣಿಸ್ತಾನೆ ಇರ್ಲಿಲ್ಲ. ನಾವು ಸರ್ಚ್ ಮಾಡ್ತಾ ಹೋದಾಗ ನೀವು ಅಜ್ಜಿ ಜೊತೆ ಮತ್ತೆ ಇವರೆಲ್ಲ ಇದ್ರ ಜೊತೆ ನೋಡಿದಾಗ, ಅವ್ರ ಜೊತೆ ನೀವು ಇಷ್ಟೊಂದು ಬರೀವಾಗ, ನಾವೇನು ನಾವೇನು ಇದನ್ನ ದೊಡ್ಡದಲ್ವೇ ಅಲ್ಲ, ನಾವು ಸುಮ್ಮನೆ ನಿಮ್ ಜೊತೆ ಬಂದಿದೀವಿ ಅಷ್ಟೇ, ನಿಮ್ ಜೊತೆ ಇದೀವಿ ಅಂತ ಹೇಳ್ತಿರೋದು. ನಾವು ಕೊಡಕ್ಕೆ ಬಂದಿಲ್ಲ, ಖಂಡಿತ ನಿಮ್ ಜೊತೆ ನಾವ್ ಇದೀವಿ ಅಂತ ಹೇಳ್ತಿದ್ದೇವೆ. ಒಂದಷ್ಟು ಜನ ಕರ್ನಾಟಕದ ಜನ ನಮ್ಗೆ ಸಪೋರ್ಟ್ ಮಾಡಿದ್ರು, ಸಹಾಯ ಮಾಡಿದ್ರು, ಹಾಗಾಗಿ ಈ ಸಂಸ್ಥೆಗೆ ಈ ಜಾಗ ಆಗಿದೆ. ಕರ್ನಾಟಕದ ಜನ ನಿಮ್ಮಂತ ಎಷ್ಟೋ ತಾಯಿಯಂದ್ರ ಆಶೀರ್ವಾದ, ತಂದೆಯಂದ್ರ ಆಶೀರ್ವಾದ, ಸೂರ್ಯ ಚಂದ್ರಯ್ಯರವರೆಗೂ ಈ ರೀತಿ ದೇವ್ರ ಮಕ್ಳು ಎಷ್ಟೇ ಜನ ರೋಡಲ್ಲಿ ಮಲಗಿದ್ರು, ಅಂತವ್ರಿಗೆ ಈ ಸಂಸ್ಥೆ ಮುಖಾಂತರ ನಾವಿರ್ತೀವಿ ಇರೋಲ್ಲ ನಮಗ್ ಗೊತ್ತಿಲ್ಲ. ನಾವಿರೋವರೆಗೂ ನಾವು ನಡೆಸ್ತೀವಿ, ಮುಂದೆ ಯಾರು ಪುಣ್ಯಾತ್ಮರು ಬರ್ತಾರೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹಂಗಾಗಿ ಇವ್ರು ಸ್ವಲ್ಪ ಎಲ್ಲದರೂ ಡಿಫ್ರೆಂಟ್, ಹಂಗಾಗಿ ಇವರು ಬರ್ಡೇನು ಡಿಫ್ರೆಂಟ್ ಆಗಿ ಆಚರಿಸಬೇಕು ಅಂತ ಆಸೆ ಪಡ್ತಿದ್ರು. ಅದಕ್ಕೆ ಇಲ್ಲಿ ಆಶ್ರಮದಲ್ಲಿ ಮಾಡ್ಬೇಕು ಅಂತಾನೆ ನಾವಿಲ್ಲಿ ಕರ್ಕೊಂಡ್ಬಂದಿದ್ವಿ. ಅವ್ರಿಗೆ ಇವರೇ ಎಲ್ಲ ಅಸ್ಮಿಸ್ ತಂದಿದ್ದಾರೆ ಸ್ವಲ್ಪ.